सर्वस्वरूपे सर्वेशे सर्वशक्ति समन्विते भयेभ्यः त्राहिनो देवी दुर्गे देवी नमस्तुते। हरे कृष्ण हरे श्रीनिवास। आध्यात्म बंधुगळे, पावनवाद शरद ऋतुविन आश्वीज मासद शुक्लपक्षदल्लि बरुव नवरात्रि नवदुर्गा रूपगळ आराधनेयन्नु ताई भुवनेश्वरियन्नु अवळ विशेष पूजेयन्न कलश घटस्थापने अखंड दीप प्रज्वलने दुर्गा सप्तशती पारायण कन्या पूजन उपवास आचरणेयोंदिगे भारत देशद मूले मूलेगळल्लि हागे विश्वाद्यंत भक्त जनरु विविध रीतियिंद आचरिसुत्तारे। इंतह महत्वद महामाते चंडिका दुर्गा परमेश्वरिय नवरात्रि कालद नव दुर्गा रूपगळ आराधनेयन्न विशेषवाद प्रत्येक बण्णगळिंद सहितवाद वस्त्र विन्यास उडुपुगळन्नु धरिसियू भक्तरु हागे विशेषवागि महिळेयरु सुमंगलियरु इदन्न नडेसुत्तारे। ಈ ನವರಾತ್ರಿ ಪೂಜಾ ಕಾಲದಲ್ಲಿ ಶ್ರೀ ದೇವಿಯರ 9 ರೂಪಗಳ ಬಣ್ಣದ ಬಗ್ಗೆ ಅನೇಕ ಜಿಜ್ಞಾಸುಗಳು ನಮ್ಮಲ್ಲಿ ಪ್ರಶ್ನಿಸುತ್ತಾರೆ। ಇದನ್ನು ಹೇಗೆ ತಾವು ನಿರ್ಧಾರ ಮಾಡುತ್ತೀರಿ ಎಂದು ಹಾಗೆಯೇ ನಿಮಗೆ ದೇವಿಯೇ ಬಂದು ಹೇಳುತ್ತಾರೋ ಎಂಬುದಾಗಿಯೂ ಕೆಲವು ಜಿಜ್ಞಾಸುಗಳು ಈ ಹಿಂದೆ ನಮ್ಮನ್ನು ಪ್ರಶ್ನಿಸಿದ್ದುಂಟು। ಶ್ರೋತೃಗಳೇ, ಪ್ರತಿಯೊಂದು ಉತ್ತಮ ಆಚರಣೆಗಳಿಗೆ ಶಾಸ್ತ್ರೀಯ ಆಧಾರ ಕಾರಣಗಳು ಖಂಡಿತ ಇರುತ್ತವೆ, ಅದನ್ನು ತಿಳಿದುಕೊಳ್ಳುವುದು ಕೂಡ ಎಲ್ಲರಿಗೂ ಅವಶ್ಯವಾಗಿದೆ। ಈ ವಿಡಿಯೋ ಸಂದೇಶದಲ್ಲಿ ಅಂತಹ ಎಲ್ಲರಿಗೂ ಬರಬಹುದಾದ ನವರಾತ್ರಿ ಕಾಲದ ದೇವಿಯ 9 ರೂಪಗಳ ಪ್ರತ್ಯೇಕ ಬಣ್ಣಗಳ ನಿರ್ಧಾರದ ಬಗ್ಗೆ ಪ್ರತಿ ವರ್ಷ ಬದಲಾಗುವ ವಿಚಾರದ ಬಗ್ಗೆಯೂ ಇದರಲ್ಲಿ ಸಮಾಧಾನವನ್ನ ಶಾಸ್ತ್ರೀಯವಾಗಿ ತಮಗೆ ನೀಡಲು ಪ್ರಯತ್ನಿಸುತ್ತೇನೆ। ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ। ಬಂಧುಗಳೇ, ಜಗನ್ಮಾತೆಯ ಆರಾಧಕರೇ, ಭಾರತೀಯ ಕಾಲಮಾನವನ್ನು ತಿಳಿಸುವ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳ ನಿರ್ಧಾರವನ್ನು ಮಾಡುವ ಜ್ಯೋತಿಶಾಸ್ತ್ರವು ರವಿವಾರ ಸೋಮವಾರ ಮಂಗಳವಾರ ಇತ್ಯಾದಿ ಎಲ್ಲ ಹೆಸರುಗಳಿಗೆ ಸೌರಮಂಡಲದಲ್ಲಿ ಸುತ್ತುತ್ತಾ ಭೂಮಿಯ ಮೇಲೆ ವಿಶೇಷ ಪ್ರಭಾವವಿರುವ ಆದಿತ್ಯಾದಿ ನವಗ್ರಹಗಳೇ ಕಾರಣ ಆಧಾರಪ್ರಾಯರಾಗಿದ್ದಾರೆ ಎಂದಿದೆ। ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಆದಿತ್ಯಾದಿ ನವಗ್ರಹಗಳ ಸ್ವಭಾವಕ್ಕೆ ಅನುಗುಣವಾಗಿ ಅವರವರ ವರ್ಣಗಳನ್ನು ಹೇಳಲಾಗಿದ್ದು, ಹಾಗೆಯೇ ಆ ಗ್ರಹಗಳಿಗೆ ಅದಕ್ಕೆ ಸಂಬಂಧಪಟ್ಟ ರಾಶಿಗಳಿಗೆ ಪ್ರತ್ಯೇಕ ಬಣ್ಣ ರತ್ನ ಅಂಕಿ ಅದೃಷ್ಟ ವಸ್ತುಗಳನ್ನು ಕೂಡ ನಿರ್ಧರಿಸಲಾಗಿದೆ। ಎಲ್ಲ ಷೋಡಶ ಸಂಸ್ಕಾರ ಪೂಜಾದಿಗಳಲ್ಲಿಯೂ ಶಾಂತಿ ಸತ್ಕರ್ಮಗಳ ಸಮಯದಲ್ಲಿಯೂ ಮಾನವ ಜೀವನದ ಮೇಲೆ ವಿಶೇಷ ಪರಿಣಾಮವನ್ನುಂಟು ಮಾಡುವ ನವಗ್ರಹಗಳ ಪ್ರಾರ್ಥನೆ ಪೂಜಾದಿಗಳು ಮೊದಲು ಸಲ್ಲಲೇಬೇಕು। ಪ್ರತಿ ವರ್ಷವೂ ನವರಾತ್ರಿಯ 9 ದಿನಗಳು ಆದಿತ್ಯಾದಿ ವಾರಗಳಲ್ಲಿ ಬೇರೆ ಬೇರೆ ವಾರದ ದಿನಗಳಲ್ಲಿ ಪ್ರಾರಂಭವಾಗುವುದರಿಂದ ವಾರದ ಅಧಿದೇವತೆಯ ವರ್ಣದ ಆಧಾರದಲ್ಲಿ ಈ ಬೇರೆ ಬೇರೆ 9 ವರ್ಣಗಳನ್ನು ನಿರ್ಧರಿಸಲಾಗುತ್ತದೆ। ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನ ವಾರ ಭಾನುವಾರ ಆಗಿದ್ದು, ಅಂದು ಸೂರ್ಯನಿಗೆ ಪ್ರೀತಿಕಾರಕವಾದ ವರ್ಣ ಕೇಸರಿ ಅಥವಾ ನೇರಳೆ ಬಣ್ಣವೆಂದು, ಚಂದ್ರನ ವರ್ಣ ಬಿಳಿಯನ್ನು ಅಥವಾ ನವಿಲು ಹಸಿರನ್ನು, ಮಂಗಳನ ವರ್ಣ ಕೆಂಪನ್ನು, ಬುಧನ ವರ್ಣ ಹಸಿರು ಅಥವಾ ನೀಲಿ ವರ್ಣವನ್ನು, ಗುರುವಿನ ವರ್ಣ ಹಳದಿಯನ್ನು, ಶುಕ್ರನ ವರ್ಣ ಪಿಂಕು ಬಿಳಿ ಅಥವಾ ಕಡು ಹಸಿರೆಂದು, ಶನಿಯ ವರ್ಣ ಗ್ರೇ ಅಥವಾ ಕಪ್ಪು ವರ್ಣವೆಂದು ನಿರ್ಧರಿಸಲಾಗಿದೆ। ಆದ್ದರಿಂದ ಪ್ರತಿ ವರ್ಷ ನವರಾತ್ರಿ ಬರುವಾಗಲೂ ಇದು ಬೇರೆ ಬೇರೆ ವಾರಗಳಲ್ಲಿ ಪ್ರಾರಂಭವಾಗುವುದರಿಂದ ಬೇರೆ ಬೇರೆ ವರ್ಣಗಳೊಂದಿಗೆ ಬದಲಾಗುತ್ತದೆ। ನವರಾತ್ರಿಯ 9 ದಿನಗಳ ದೇವಿಯ ವರ್ಣಗಳ ಪ್ರಕ್ರಿಯೆಯೂ ಕೂಡ ಹೀಗೆ ಬೇರೆ ಬೇರೆ ಆಗುತ್ತದೆ। ಇದು ಶಾಸ್ತ್ರೀಯ ರೀತಿಯಿಂದ ಬಹು ಉತ್ತಮ ಸಂಪ್ರದಾಯವೂ ಆಗಿದೆ। ಹಾಗೆಯೇ ಪ್ರತ್ಯೇಕ ವಾರಗಳಂದು ಆ ವರ್ಣಗಳ ವಸ್ತ್ರಾಲಂಕಾರ ಶ್ರೀದೇವಿಗೆ ಮಾಡುವುದರಿಂದ ನವರಾತ್ರಿಯ 9 ದಿನಗಳಲ್ಲಿ ನವಗ್ರಹಗಳ ಸಹಿತ ಶ್ರೀದೇವಿಯ ಆರಾಧನೆಯು ಶ್ರೀದೇವಿಗೆ ವಿಶೇಷ ಸಂತುಷ್ಟಿಯೊಂದಿಗೆ ಅನುಗ್ರಹವು ಸಿಗುತ್ತದೆ ಎಂಬ ಭಾವನೆ ಆಸ್ತಿಯು ಸನಾತನ ಪದ್ಧತಿಯಲ್ಲಿ ಆಚರಣೆಗೆ ಬಂದಿದೆ। ಪೂಜೆ ಮಾಡುವ ಸುಮಂಗಲಿಯರು ವ್ರತಿಗಳು ಇದೇ ವರ್ಣದ ಬಟ್ಟೆಯನ್ನು ಧರಿಸಿ ಶ್ರೀದೇವಿಯನ್ನ ಪ್ರತ್ಯೇಕ ದಿನಗಳಲ್ಲಿ ಆರಾಧಿಸಿ ಅದರಿಂದ ವಿಶೇಷ ಫಲಗಳನ್ನು ಕೂಡ ಪಡೆಯುತ್ತಾರೆ ಎಂಬ ಮಹತ್ವವನ್ನು ಕೂಡ ನಾವು ತಿಳಿದುಕೊಳ್ಳಬೇಕು। ಆದ್ದರಿಂದ ಈ ವರ್ಷ 2023ರಲ್ಲಿ ಶರದ್ ಋತುವಿನ ಆಶ್ವೀಜ ಮಾಸ ಶುಕ್ಲಪಕ್ಷದಲ್ಲಿ ಪ್ರಾರಂಭವಾಗುವ ಅಕ್ಟೋಬರ್ 15 ಅದು ಭಾನುವಾರ ಆದ್ದರಿಂದ ಮೊದಲ ದಿನದ ಶ್ರೀದೇವಿ ಶೈಲಪುತ್ರಿಯ ಪ್ರೀತಿಯ ವರ್ಣ ಕೇಸರಿ ವರ್ಣವು, ಅಕ್ಟೋಬರ್ 16ರಂದು ಆರಾಧನೆಗೊಳ್ಳುವ ಶ್ರೀದೇವಿ ರೂಪ ಬ್ರಹ್ಮಚಾರಿಣಿಯ ಪೂಜೆ ಸೋಮವಾರ ಆದ್ದರಿಂದ ಶ್ರೀದೇವಿಯ ಪ್ರೀತಿಯ ವರ್ಣ ಬಿಳಿಯು, ಅಕ್ಟೋಬರ್ 17 ಮಂಗಳವಾರವಾದ ಕಾರಣ ಚಂದ್ರಘಂಟಾದೇವಿಯ ರೂಪವು ಕೆಂಪೆಂದು, 4ನೇ ದಿನ ಅಕ್ಟೋಬರ್ 18 ಬುಧವಾರ ಬಂದಿರುವುದರಿಂದ ಆ ದಿನ ಶ್ರೀದೇವಿಯ ರೂಪದ ವರ್ಣ ನೀಲಿಯೆಂದು, ಅಕ್ಟೋಬರ್ 19 ಗುರುವಾರ ಲಲಿತಾ ಪಂಚಮಿಯೆಂದು ಆರಾಧನೆಗೊಳ್ಳುವ ಸ್ಕಂದಮಾತಾದೇವಿಯ ವರ್ಣ ಹಳದಿಯೆಂದು, 6ನೇ ದಿನ ಅಕ್ಟೋಬರ್ 20 ಶುಕ್ರವಾರದ ಕಾತ್ಯಾಯಿನಿ ದೇವಿಯ ಪ್ರಿಯವರ್ಣ ಕಡು ಹಸಿರೆಂದು, 7ನೇ ದಿನ ಅಕ್ಟೋಬರ್ 21 ಶನಿವಾರ ಸಪ್ತಮಿಯ ಆರಾಧ್ಯ
ದುರ್ಗಾರೂಪ ಕಾಲರಾತ್ರಿಯ ಪ್ರಿಯವರ್ಣ ಗ್ರೇ ಅಥವಾ ಬೂದುಬಣ್ಣವೆಂದು ಎಂಟನೇ ದಿನ ಭಾನುವಾರ ಅಕ್ಟೋಬರ್ 22 ದುರ್ಗಾಷ್ಟಮಿ ದಿನದಂದು ಪೂಜೆಗೊಳ್ಳುವ ಮಹಾಗೌರಿ ದೇವಿಯ ಬಣ್ಣ ನೇರಳೆ ಎಂದು ಒಂಬತ್ತನೇ ದಿನ ಸೋಮವಾರ ಮಹಾನವಮಿ ಅಕ್ಟೋಬರ್ 23 ಸಿದ್ಧಿದಾತ್ರಿ ಅಥವಾ ಮಹಿಷಮರ್ದಿನಿ ದುರ್ಗಾರೂಪದ ಪ್ರಿಯವರ್ಣ ನವಿಲು ಹಸಿರೆಂದು ಅಂದರೆ ಪಿಕಾಕ್ ಗ್ರೀನ್ ಎಂದು ನಿರ್ಧರಿಸಲಾಗಿದೆ. ಜಗನ್ಮಾತೆಯನ್ನು ಪೂಜಿಸುವ ಎಲ್ಲ ವ್ರತಾನುಷ್ಠಾನ ಮಾಡುವವರು ವಿಶೇಷವಾಗಿ ಸುಮಂಗಲಿಯರು ನವರಾತ್ರಿ ಕಾಲದ ಈ 9 ದಿನಗಳ ಶ್ರೀದೇವಿಯ ರೂಪಗಳ ಈ 9 ವರ್ಣಗಳ ಬಟ್ಟೆ ಅಥವಾ ಸೀರೆಗಳಿಂದ ಶ್ರೀದೇವಿ ಮಾತೆಗೂ ಅಲಂಕರಿಸಿ ತಾವೂ ಸಹ ಆ ದೇವಿಗೆ ಅರ್ಪಿಸಿದ ಆ ಬಟ್ಟೆಯನ್ನು ಧರಿಸಿಕೊಳ್ಳಿ. ಇದರಿಂದ ಖಂಡಿತವಾಗಿ ಶ್ರೀದೇವಿ ಪ್ರಸನ್ನಗೊಳ್ಳುತ್ತಾಳೆ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಸರ್ವೇ ಸಂತು ನಿರಾಮಯ.